ಯಾರು ಯಾರು ಸೂಕ್ತ ಸಮರ್ಥವಾಗಿ ಗೆಲ್ತಕ್ಕಂತ ಕುದುರೆ ಅನ್ನುವಂತದನ್ನ ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು. ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ಡಿಎ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ. ಅಂದ್ರೆ ಸರ್, ನಿಖಿಲ್ ಅವರ ನಡೆ ಏನು ಅಂದ್ರೆ ಎಲ್ಲರೂ ಕೂಡ ಒತ್ತಡ ಆಗ್ತಾ ಇರುವಂತದ್ದು, ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ. ಹಾಗಾಗಿ ಸರ್, ನಾನು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. 6 ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ. ಬಹಳ ಯಶಸ್ವಿಯಾಗಿ ಆಗಿದೆ ಪ್ರವಾಸ. ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ. ಬಹುಶಃ ಏನು ಶೀಘ್ರದಲ್ಲೇ ಡೇಟು ಚುನಾವಣೆ ದಿನಾಂಕ ಘೋಷಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನು 5 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಏರ್ಪಡಿಸಿದ್ದಾರೆ. ಅದಕ್ಕೆ ಬಂದಿದ್ದೇವೆ. ಈ ಮೈತ್ರಿ ಸಮಾವೇಶ ಮಾಡುವಂಥ ಚಿಂತನೆ ಏನಾದರೂ ಇದೆಯಾ ಸರ್? ಮಾಡ್ತೀವಿ, ಮುಂದೆ ಹೋಗ್ತಾ ಹೋಗ್ತಾ ಮಾಡಬೇಕಲ್ಲ, ಮಾಡ್ತೀವಿ. ಸರ್, ಒಂದು ವೇಳೆ ಎರಡೂ ಹೈಕಮಾಂಡ್ ಅವರು ಸೂಚನೆ ಕೊಟ್ಟರೆ ನೀವು ಸ್ಪರ್ಧೆಗೆ ರೆಡಿ ಇದ್ದೀರಾ ಸರ್? ನಾನು ಪಕ್ಷದ ಕಾರ್ಯಕರ್ತನ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು.